नमस्कार नानु पृथ्वीराज अरनहल्ली निम्म मक्कळ बग्गे एच्चरवागिरि एळु मक्कळ स्थिति एनागिदे गोत्ता स्टोरी नोडि मक्कळ बग्गे एच्चर वहिसि सावीन गांजा ಬೆಂಗಳೂರಿನಲ್ಲಿ ಡ್ರಗ್ಸ್ ಸೇವಿಸಿ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು ಆಸ್ಪತ್ರೆ ಸೇರಿದಂತ ಎಂಟು ಯುವಕರು ಓರ್ವನ ಸ್ಥಿತಿ ಗಂಭೀರವಾಗಿದೆ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಆಸ್ಪತ್ರೆಯನ್ನ ಸೇರಿದ್ದಾರೆ ಉಳಿದಂತವರು ಇಬ್ಬರು ಸಾವನ್ನಪ್ಪಿರುವಂತದ್ದು ಡ್ರಗ್ಸ್ ಸೇವಿಸಿ ಇವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಮರಣೋತ್ತರ ಪರೀಕ್ಷೆಯ ಬಳಿಕ ಗೊತ್ತಾಗಬೇಕಾಗಿದೆ ಟೈಡಾಲ್ ಎಂಬ ಟ್ಯಾಬ್ಲೆಟ್ ಅನ್ನು ಬಳಸಿದ್ರು ಯುವಕರು ಟೈಡಾಲ್ ಮಾದಕ ವಸ್ತು ಅಂಶವಿರುವಂತ ಮಾತ್ರ ಅದು ಡಿಸ್ಟಿಲ್ ವಾಟರ್ ನಲ್ಲಿ ಬೆರೆಸಿ ಇಂಜೆಕ್ಟ್ ಮಾಡಿಕೊಂಡಿದ್ರಂತೆ ಘಟನೆಯಲ್ಲಿ ಗೋಪಿ ಅಭಿಲಾಷ್ ಇಬ್ಬರು ಸಾವನ್ನಪ್ಪಿದ್ದಾರೆ ಚಿಟ್ಟೆ ಅಲಿಯಾಸ್ ಸುಮನ್ ಎಂಬಾತನ ಸ್ಥಿತಿ ಗಂಭೀರವಾಗಿದೆ ಸೂಕ್ತ ತನಿಖೆಗೆ ನಗರ ಪೊಲೀಸ್ ಆಯುಕ್ತರು ಈಗ ಆದೇಶವನ್ನ ಹೊರಡಿಸಿದ್ದಾರೆ ಡ್ರಗ್ಸ್ ಅನ್ನು ಸೇವಿಸಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅದು ಡ್ರಗ್ಸ್ ಸೇವಿಸಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮರಣೋತ್ತರ ಪರೀಕ್ಷೆಯ ಬಳಿಕ ಗೊತ್ತಾಗಬೇಕಾಗಿರುವಂತದ್ದು ಸೂಕ್ತ ತನಿಖೆಗೆ ನಗರ ಪೊಲೀಸ್ ಆಯುಕ್ತರು ಈಗ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ ಒಟ್ಟು 11 ಜನ ಇದ್ದರು ಪಾರ್ಟಿಯನ್ನ ಮಾಡಿದ್ರು ಪಾರ್ಟಿ ಮಾಡಾದ ಮೇಲೆ ಇಲ್ಲಿ ಸಾಕಷ್ಟು ಜನ 11 ಜನರಲ್ಲಿ ಈಗ ಆಲ್ರೆಡಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನ ಉಳಿದಂತೆ ಇಬ್ಬರು ಸಾವನ್ನಪ್ಪಿದ್ರೆ ಇನ್ನೊಬ್ಬರು ಈಗ ಆಲ್ರೆಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಮಾತಾಡ್ತಿದ್ದಾರೆ ನೋಡೋಣ ಹೋಗ್ತಾ ಇರಬೇಕು ಸಂಪಾದನೆ ಮಾಡ್ತಾ ಇರಬೇಕು ನೀವು ತಿನ್ನಿ ನಾವು ತಿಂತೀವಿ ಅಂತ ಸೊ ಇಟ್ ಈಸ್ ಓನ್ಲಿ ಲೀಡಿಂಗ್ ಟು ಅ ಕರಪ್ಟ್ ಪಬ್ಲಿಕ್ ಲೈಫ್ ಇದಕ್ಕೆ ವಿರುದ್ಧವಾಗಿ ಏನಾದರೂ ಹೋರಾಟ ಮಾಡಕ್ಕೆ ಹೋದ್ರೆ ವಿನಾಕಾರಣವಾಗಿ ನಮ್ಮ ಮೇಲೇನೆ ಅಲಿಗೇಷನ್ಸ್ ಮಾಡ್ತಾ ಹೋಗ್ತಾರೆ ದೇರ್ ಇಸ್ ಅ ಲಾ ಗೋ ಚೇಂಜ್ ಅಲ್ಲ ದೆನ್ ಕಾನೂನೇ ಬೇಡ ಇದಕ್ಕೆಲ್ಲ ಮಾಡಕ್ಕೆ ಇದೆಲ್ಲ ಮಾಡಿರೋದು ಪಬ್ಲಿಕ್ ಸೇಫ್ಟಿ ಇರಲಿ ಅಂತ ಬಾಂಬೆ ಒಳಗೆ ಒಂದು 5th ಫ್ಲೋರ್ ಅಲ್ಲಿ ಒಂದು ಘಟನೆ ಆಗಿರುವಾಗ ಎಷ್ಟು ಜನ ಅಗ್ನಿಗೆ ಬಲಿಯಾಗಿ ಮೃತಪಟ್ಟಿರ್ತಾರೆ ಅಲ್ಲಿಗೆ ಸೊ ಅದೇ ರೀತಿಯಾಗಿ ನಾವು ವಿ ಆರ್ ಎನ್ಫೋರ್ಸಿಂಗ್ ಇಟ್ ಹಿಯರ್ ಅವರು ಬಿಸ್ನೆಸ್ ಮಾಡಬೇಕು ಅಂದ್ರೆ ಮ್ಯಾಂಡೇಟರಿ ರೆಗ್ಯುಲೇಷನ್ಸ್ ಆರ್ ದೆನ್ ಮ್ಯಾಂಡೇಟರಿ ರೆಗ್ಯುಲೇಷನ್ ಶುಡ್ ಬಿ ಅಬೈಡೆಡ್ ಸೊ ಇದರಲ್ಲಿ ಕೂಡ ನಾವು ಈಗ ಡ್ರಗ್ಸ್ ಎನ್ಫೋರ್ಸ್ಮೆಂಟ್ ಅಥಾರಿಟೀಸ್ಗೆ ಬರೆದ್ಬಿಟ್ಟು ಇಂಥ ಮೆಡಿಸಿನ್ಸ್ ನೀವು ಅವರ್ ದ ಕೌಂಟರ್ ಕೊಡದಿದ್ರೆ ನೀವು ಎಷ್ಟು ಜನಕ್ಕೆ ಹಿಡ್ಕೊಂಡಿದ್ದೀರಾ ನೀವು ಅಲ್ಲಿಗೆ ಅಂತ ಮತ್ತೆ ಒನ್ಸ್ ಅಗೇನ್ ನಾವು ಎಲ್ಲ ಕಡೆ ಪೊಲೀಸರು ಸಿಬ್ಬಂದಿ ಅಧಿಕಾರಿ ಖಾಕಿ ಇಲ್ಲಿ ಹೋಗ್ಬಿಟ್ಟು ಹಿಡ್ಕೊಳಕ್ ಹೋದ್ರೆ ಅದಕ್ಕೆ ಬೇರೆ ಬಟ್ ಸಂಬಡಿ ಹ್ಯಾಸ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಪಬ್ಲಿಕ್ ಸೇಫ್ಟಿ ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪೇರೆಂಟ್ಸ್ ಆಲ್ಸೋ ಹ್ಯಾವ್ ಟು ಕಮ್ ಫಾರ್ವರ್ಡ್ ಟೀಚರ್ಸ್ ಹ್ಯಾವ್ ಟು ಕಮ್ ಫಾರ್ವರ್ಡ್ ಮೀಡಿಯಾ ಆಲ್ಸೋ ಹ್ಯಾಸ್ ಟು ಕಮ್ ಫಾರ್ವರ್ಡ್ ಎನ್ ಜಿ ಓಸ್ ಹ್ಯಾವ್ ಆಲ್ಸೋ ಟು ಕಮ್ ಫಾರ್ವರ್ಡ್ ಸುಮ್ಮನೆ ಬರೀ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಒನ್ ಶುಡ್ ನಾಟ್ ಲುಕ್ ಬ್ಯಾಕ್ ಅಟ್ ಇಟ್ ಇಟ್ಸ್ ಅ ವೆರಿ ವೆರಿ ಸೀರಿಯಸ್ ಪ್ರಾಬ್ಲಮ್ ವಿ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ ಟೈಡಲ್ ಅನ್ನು ನಾರ್ಮಲ್ ಡ್ರಗ್ ಅದು ಅಂದ್ರೆ ಎನಿಬಡಿ ಕ್ಯಾನ್ ಕಮಿಟ್ ಸೂಸೈಡ್ ಆರ್ ಎನಿಬಡಿ ಕ್ಯಾನ್ ಗೋ ಔಟ್ ಆಫ್ ಕಂಟ್ರೋಲ್ ಅಂತ ಸೂಚನೆ ಬರ್ತಾ ಇದೆ ಸೊ ದಯಮಾಡಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ದಟ್ ಸ್ವಲ್ಪ ಪಬ್ಲಿಕ್ ಲೈಫಲ್ಲಿ ಡಿಸಿಪ್ಲಿನ್ ಬರೋ ಹಾಗೆ ಅಂತ ಅವು ಯು ಶುಡ್ ಸಪೋರ್ಟ್ ಅಸ್ ಇಲ್ಲದ್ರೆ ಅವ್ರು ಅಲ್ಲಿ ತೊಂದರೆ ಕೊಡ್ತಾರೆ ನೋಡಿ ಇಲ್ಲಿ ತೊಂದರೆ ಕೊಡ್ತಾರೆ ಅಂತ ನೀವು ನೆಗೆಟಿವ್ ಆಗಿ ನಮ್ಮ ಲಾ ಎನ್ಫೋರ್ಸ್ಮೆಂಟ್ ವಿರುದ್ಧವಾಗಿ ನೀವು ತೋರಿಸಿದ್ರೆ ಜನ ಅನ್ಕೊಳ್ತಾರೆ ಏನ್ ಬೇಕಾದ್ರೆ ನಾವು ಮಾಡ್ಬೋದು ಪೊಲೀಸರು ಅವ್ರಿಗೋಸ್ಕರ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ದಯಮಾಡಿ ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ದಟ್ ಮುಂದಿನ ಪೀಳಿಗೆಗೆ ನಾವು ಸೇಫ್ಟಿಗಾಗಿ ಇಡಬೇಕು ಅಂದ್ರೆ ಸ್ವಲ್ಪ ಡಿಸಿಪ್ಲಿನ್ ಬರಲೇಬೇಕು ಪಬ್ಲಿಕ್ ಲೈಫಲ್ಲಿ ಅಂಡ್ ವಿ ಶುಡ್ ಬಿ ಅಲೌಡ್ ಟು ಕ್ಯಾರಿ ಔಟ್ ಸಚ್ ರೈಟ್ಸ್ ವಿತೌಟ್ ಅನ್ನೆಸೆಸರಿ ಕ್ರಿಟಿಸಿಸಮ್ ಮತ್ತೆ ಮುಖ್ಯವಾಗಿ ಪೇರೆಂಟ್ಸ್ ಯಾರಿದಾರಲ್ಲ ಮುಕ್ತವಾಗಿ ನಮ್ಮ ಗಮನಕ್ಕೆ ತರಲಿ ಅವರು 100 ಅಂತ ನಮ್ಮ ಕಾಲ್ ಸೆಂಟರ್ ಇದೆ ನಮ್ಮ ವಿಚ್ ವಿ ಆರ್ ಮೇಕಿಂಗ್ ಅಂಡ್ 100 ಫೋರ್ ಡಯಲ್ ಮಾಡಿದ್ರೆ ನಮ್ಮ ಕಮಾಂಡ್ ಸೆಂಟರಿಂದ ಇಮಿಡಿಯೇಟ್ಲಿ ಹೋಸ್ಟ್ಲ ಚೀತಾ ಇತ್ಯಾದಿಗಳೆಲ್ಲ ಕೂಡ ನಿಮ್ಮ ಸೇವೆಗೆ ಇನ್ನೂ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ವೈದ್ಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ಸರ್ ಈ ಟೈಡಲ್ ಅನ್ನುವಂತಹ ಒಂದು ಮಾತ್ರೆಯನ್ನ ಸೇವಿಸಿ ಡಿಸ್ಟಿಲ್ ವಾಟರ್ ಅಲ್ಲಿ ಅದನ್ನ ತಗೊಂಡ್ಬಿಟ್ಟು ನಂತರ ಇಂಜೆಕ್ಟ್ ಮಾಡಿಕೊಂಡು ಈಗ ಇಬ್ಬರು ಸಾವನ್ನಪ್ಪಿದ್ದಾರೆ ಇದು ಅನುಮತಿ ಇದೆಯಾ ಎಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಬಳಸೋದಕ್ಕೆ ಇಲ್ಲ ಸರ್ ಇದು ನಾರ್ಕಾಟಿಕ್ ಓಪಿಐಡ್ ಡ್ರಗ್ ಅಂತ ಹೇಳ್ತೇವೆ ಓಕೆ ಇದು ಓವರ್ ದ ಕೌಂಟರ್ ಆಕ್ಚುಲಿ ಮಾರುವಾಗಿಲ್ಲ ಬಟ್ ನಮ್ ದೇಶದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇದೆಲ್ಲ ನಡೆಯುತ್ತೆ ಸೊ ಈ ಮೊದಲು ಈ ಕೋಡಿನ್ ಅಂತ ಬರೋದು ಒಂದು ಔಷಧಿ ಕೆಮ್ಮಿಗೆ ಅದು ತುಂಬಾ ಜನ ಓವರ್ ದ ಕೌಂಟರ್ ತಗೊಂಡೋಗೋರು ಯಾಕಂದ್ರೆ ಅಡಿಕ್ಷನ್ ತಗೊಂಡಾಗ ಅವ್ರಿಗೆ ಒಂಥರ ಕಿಕ್ ಬಂದಂಗ ಆಗ್ತದೆ ಈ ಡ್ರಿಂಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಆತರ ಸೊ ಇದು ಆ ಕ್ಯಾಟಗರಿಗೆ ಸೇರಿರುವಂತ ಒಂದು ನಾರ್ಕಾಟಿಕ್ ಡ್ರಗ್
ಎಫೆಂಟಡಾಲ್ ಅಂತ ಹೇಳ್ತೀವಿ. ಇದು ಮ್ಯಾಕ್ಸಿಮಮ್ ಡೋಸ್ ತಗೊಳ್ಳದೆ 500 mg ತಗೋಬೇಕು ಟ್ಯಾಬ್ಲೆಟ್ ಒಂದ್ ದಿವಸಕ್ಕೆ. ಈ ನೋವುಗಳಿಗೆ ಇವ್ರು ಏನ್ ಮಾಡ್ತಾರೆ, ಜಾಸ್ತಿ ತಗೊಂಡಾಗ ರೆಸ್ಪಿರೇಟರಿ ಡಿಪ್ರೆಷನ್ ಅಂತ ಆಗ್ತದೆ. ರೆಸ್ಪಿರೇಟರಿ ಡಿಪ್ರೆಷನ್ ಅಂದ್ರೆ ಉಸಿರಾಟ ತೊಂದ್ರೆ, ಈ ಬ್ರೈನ್ ಅಲ್ಲಿ ಏನಿರುತ್ತೆ ಸೆಂಟರ್, ರೆಸ್ಪಿರೇಟರಿ ಸೆಂಟರ್, ಅದ ಎಫೆಕ್ಟ್ ಆಗಿ ಉಸಿರಾಟದ ತೊಂದರೆ ಆಗಿ ಸಾವು ಗೀಡಾಗುವಂತ ಸಂದರ್ಭ ಬರಬಹುದು. ಸೊ ಇದೆಲ್ಲ ನಾರ್ಕೋಟಿಕ್ಸ್ ಅಲ್ಲಿ ಓವರ್ ಡೋಸ್ ತಗೊಂಡಾಗ ಖಂಡಿತವಾಗ್ಲೂ ಇರ್ತದೆ. ಅಂದ್ರೆ ಇದು ಫುಲ್ ಓವರ್ ಡೋಸ್ ಆಗ್ಬಿಟ್ಟು ಎಫೆಕ್ಟ್ ಆಗಿರೋದು 99% ಸರ್. ಈಗ ಸಾವು ಆಗಿದೆ ಅಂತ ಹೇಳಿದ್ರೆ 99%. ಆಮೇಲೆ ಡ್ರಗ್ ಟು ಡ್ರಗ್ ಇಂಟ್ರಾಕ್ಷನ್ಸ್ ಅಂತ ಇರ್ತದೆ, ಅಂದ್ರೆ ಕೆಲವು ಮಾತ್ರೆಗಳು ತಗೊಂಡಾಗ ಇನ್ ಕೆಲವು ತಗೊಂಡ್ರೆ ಅದರದ್ದು ಆಕ್ಷನ್ ಜಾಸ್ತಿ ಆಗ್ತದೆ. ಈ ಮಾತ್ರೆ ಇದೆಯಲ್ಲ ಟೈಡಲ್ ಮಾತ್ರೆ, ಅದನ್ನ ಪುಡಿ ಮಾಡಿಬಿಟ್ಟು ಡಿಸ್ಟಿಲ್ ವಾಟರ್ಗೆ, ಅಂದ್ರೆ ಡಿಸ್ಟಿಲ್ ವಾಟರ್ಗೆ ಹಾಕ್ದಾಗ ಮೋರ್ ಅದು ಜಾಸ್ತಿ ಇನ್ನು ಅದ್ರ ಜೊತೆ ಬೆರ್ತು ಓವರ್ ಡೋಸ್ ಆಗುತ್ತೆ. ಹಾಗಾದ್ರೆ ಅಲ್ಲ, ಡಿಸ್ಟಿಲ್ ವಾಟರ್ ಅಂತಲ್ಲ, ಪೌಡರ್ ಯಾವ ರೂಪದಲ್ಲಿ ತಗೊಂಡ್ರು ಹೊಟ್ಟೆಲ್ ಹೋಗಿ ಜೀರ್ಣ ಆಗ್ಲೇಬೇಕು ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಎಂಟರ್ ಆಗ್ಲೇಬೇಕು. ಡೋಸಸ್ ಈಗ ಕಾಮನ್ ಮ್ಯಾನ್ ಗೆ ಓವರ್ ದ ಕೌಂಟರ್ ತಗೊಂಡಾಗ ಅವನೇನು ನೋವು ಅಕಸ್ಮಾತ್ ಜಾಸ್ತಿ ಇದ್ರೆ ಡಾಕ್ಟರ್ ಒಂದ್ ಬರೆದ್ರೆ ಅವ್ರು ನಾಲ್ಕು ನುಂಗ್ತಾರೆ ಎಕ್ಸಾಂಪಲ್. ಸೊ ಆ ನಾಲ್ಕು ನುಂಗ್ದಾಗ ಅವ್ರಿಗೆ ಅದು ಓವರ್ ಡೋಸ್ ಆಗಿ ಜನ ಅನುಭವನೇ ಇರಲ್ಲ. ಅವ್ರಿಗೆ ಸಡನ್ ಆಗಿ ನೋವು ಕಮ್ಮಿ ಆಗ್ಬೇಕು, ನಮ್ ಜನ ಅದನ್ನ ಫಾಲೋ ಮಾಡಲ್ಲ. ಆಮೇಲೆ ಇವೆಲ್ಲ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡ್ಲೇಬಾರದು. ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ನಾವು ಅದನ್ನ ತುಂಬಾ ರಿಸ್ಟ್ರಿಕ್ಟ್ ಆಗಿ ನೋಡ್ಕೋಬೇಕಾಗ್ತದೆ, ಶೆಡ್ಯೂಲ್ ಎಚ್ ಡ್ರಗ್ ಅಂತ ಹೇಳ್ತೇವೆ. ಸೊ ಅವುಗಳು ಇಲ್ಲದೆ ಇದ್ದಾಗ ಈ ತರ ಪ್ರಾಬ್ಲಮ್ ಬರ್ತದೆ. ಓವರ್ ದ ಕೌಂಟರ್ ತಗೊಂಡಾಗ ನಾಲೆಜ್ ಇಲ್ಲದೆ ಇದ್ದಾಗ ಪೇಷಂಟ್ಸ್ ಗೆ ತುಂಬಾ ಜನಕ್ಕೆ ಇದು ರೆಸ್ಪಿರೇಟರಿ ಡಿಪ್ರೆಷನ್ ಇಸ್ ರೇರ್ ಕಾಂಪ್ಲಿಕೇಶನ್ ಆಕ್ಚುಲಿ, ತುಂಬಾ ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಬರುವಂತದ್ದು ಈ ತರದ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಕಳಸಾ ಬಂಡೂರಿ ಯೋಜನೆ ಅನುಮತಿ ಮರುಪರಿಶೀಲನೆಯನ್ನ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ಅನುಮತಿಯನ್ನ ಮರುಪರಿಶೀಲನೆಗೆ ಕೇಂದ್ರ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಗೋವಾ ಸಿಎಂಗೆ ಪತ್ರವನ್ನ ಬರೆದು ತಿಳಿಸಿದ್ದಾರೆ ಪ್ರಕಾಶ್ ಜಾವಡೇಕರ್ ಅವರು. ಈಗ ಆಲ್ರೆಡಿ ಅನುಮತಿಯನ್ನ ಕೊಟ್ಟಾಗಿತ್ತು, ನಂತರ ಗೋವಾ ಮುಖ್ಯಮಂತ್ರಿಗಳು ಹೋಗಿ ಮನವಿಯನ್ನ ಮಾಡಿಕೊಂಡಿದ್ರು, ಈಗ ಮರುಪರಿಶೀಲನೆಗೆ ಚಿಂತನೆಯನ್ನ ನಡೆಸ್ತಾ ಇದೆಯಂತೆ ಕೇಂದ್ರ ಸರ್ಕಾರ. ಕಳೆದ ತಿಂಗಳಷ್ಟೇ ಕಳಸಾ ಬಂಡೂರಿ ಯೋಜನೆಗೆ ಅನುಮತಿಯನ್ನ ನೀಡಿತ್ತು ಕೇಂದ್ರ ಸರ್ಕಾರ. ಕುಡಿಯುವ ನೀರಿನ ಯೋಜನೆಗೆ ನಮ್ಮ ತಕರಾರಿಲ್ಲ, ಇದು ಕುಡಿಯುವ ನೀರಿನ ಯೋಜನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನೀವು ಮಾಡ್ಕೊಳ್ಳಿ, ಕಾಮಗಾರಿಯನ್ನ ಶುರು ಮಾಡ್ಕೊಳ್ಳಿ ಅಂತ ಹೇಳಿತ್ತು. ಈಗ ಉಲ್ಟಾ ಹೊಡಿತಾ ಇದೆ, ರಾಜ್ಯಕ್ಕೆ ಒಪ್ಪಿಗೆಯನ್ನ ನೀಡಿ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಸೂಚನೆಯನ್ನ ಕೂಡ ಕೊಟ್ಟಿತ್ತು, ಆದ್ರೆ ಈಗ ಉಲ್ಟಾ ಹೊಡಿತಾ ಇರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯೋಜನೆಯ ಕೆಲಸ ಆರಂಭಿಸುವುದಕ್ಕೆ ಸೂಚನೆಯನ್ನ ನೀಡಿತ್ತು ಕೇಂದ್ರ ಸರ್ಕಾರ. ಬಳಿಕ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿತ್ತು ಗೋವಾ ಸರ್ಕಾರ, ಯೋಜನೆಗೆ ಅನುಮತಿ ನೀಡದಂತೆ ಪತ್ರವನ್ನ ಬರೆದಿದ್ರು. ಗೋವಾ ಸಿಎಂ ನಿಯೋಗದೊಂದಿಗೆ ಜಾವಡೇಕರ್ ಅವರನ್ನ ಕೂಡ ಭೇಟಿಯನ್ನ ಮಾಡಿ ಬಂದಿದ್ರು ಪ್ರಮೋದ್ ಸಾವಂತ್ ಅವರು, ಗೋವಾದ ಸಿಎಂ. ಗೋವಾ ಸಿಎಂ ಮನವಿಗೆ ಸ್ಪಂದಿಸಿ ಪತ್ರವನ್ನ ಬರೆದಿದ್ದಾರೆ ಪ್ರಕಾಶ್ ಜಾವಡೇಕರ್ ಅವರು. ಕೇಂದ್ರದ ನಡೆಯಿಂದ ಕಳಸಾ ಬಂಡೂರಿ ಯೋಜನೆಗೆ ಮತ್ತೆ ಆ ಒಂದು ಯೋಜನೆ ನೆನೆಗುದಿಗೆ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ನಿರಾಳರಾಗಿದ್ರು ಆ ಭಾಗದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಂತ ರೈತರೆಲ್ಲರೂ ಕೂಡ ಸ್ವಲ್ಪ ಕೇಂದ್ರ ಸರ್ಕಾರ ಸ್ಪಂದಿಸಿದೆಯಪ್ಪ ಅಂತ ಅನ್ನುವಂತಹ ಟೈಮ್ನಲ್ಲೇ ಮತ್ತೆ ಉಲ್ಟಾ ಹೊಡೆದಿರುವಂತ ಹಿನ್ನೆಲೆಯಲ್ಲಿ ಆಕ್ರೋಶಕ್ಕೆ ಗುರಿಯಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಆ ಒಂದು ಚಿಂತನೆಯನ್ನ ನಡೆಸೋದಕ್ಕೆ ಏನ್ ಮುಂದಾಗಿದೆ ಕೇಂದ್ರ ಸರ್ಕಾರ, ಆ ಚಿಂತನೆಯನ್ನ ಅಲ್ಲಿಗೆ ಕೈ ಬಿಟ್ರೆ ಒಳಿತು, ಇಲ್ಲಾಂದ್ರೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲಿ ಬೀದಿಗೆ ಹೋರಾಟಕ್ಕೆ ಇಳಿಯುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ರೈತರು. ಮಹದಾಯಿ ಕಳಸಾ ಬಂಡೂರಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ತಿಂಗಳಷ್ಟೇ ಕೇಂದ್ರ ಸರ್ಕಾರ ಅನುಮತಿಯನ್ನ ನೀಡಿತ್ತು, ಕಾಮಗಾರಿಯನ್ನ ಕೈಗೊಳ್ಳೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಯಾವುದೇ ಪ್ರಾಬ್ಲಮ್ ಇಲ್ಲ, ನೀವು ಯೋಜನೆಯನ್ನ ಶುರು ಮಾಡಿ, ಯಾಕೆಂದ್ರೆ ಇದು ಕುಡಿಯುವ ನೀರಿನ ಯೋಜನೆ ಆಗಿರುವಂತ ಹಿನ್ನೆಲೆಯಲ್ಲಿ ನಮ್ಮ ತಕರಾರಿಲ್ಲ ಅಂತ ಆ ಒಂದು ಯೋಜನೆಗೆ ಅನುಮತಿಯನ್ನ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಇನ್ನು ಒಂದು ತಿಂಗಳು ಕೂಡ ಕಳೆದಿಲ್ಲ, ಅದರ ಬೆನ್ನಲ್ಲೇ ಗೋವಾ ಸಿಎಂ ಕೂಡ ಪತ್ರವನ್ನ ಬರೆದಿದ್ರು, ಅದರ ನಿಯೋಗವನ್ನ ಕೂಡ ಕರ್ಕೊಂಡು ಹೋಗಿದ್ರು, ಗೋವಾದ ನಿಯೋಗವನ್ನ ಕರ್ಕೊಂಡು ಹೋಗಿ ಭೇಟಿಯನ್ನ ಮಾಡಿ ಚರ್ಚೆಯನ್ನ ಮಾಡಿದ್ರು. ಅದಾದ್ಮೇಲೆ ಈಗ ಪ್ರಕಾಶ್ ಜಾವಡೇಕರ್ ಅವರು ಪತ್ರವನ್ನ ಬರೆದಿರುವಂತದ್ದು ಗೋವಾಗೆ ಮರುಪರಿಶೀಲನೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಯಾವತ್ತೂ ನಮ್ಮ ಜೊತೆ ಇಲ್ಲ, ಕೇಂದ್ರ ಸರ್ಕಾರ ಯಾವತ್ತೂ ನಮ್ಮ ಜೊತೆ ಇಲ್ಲ. ಕಳಸಾ ಬಂಡೂರಿ ವಿಚಾರದಲ್ಲೂ ಕೂಡ ಇದೇ ಆಗಿದೆ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕಳಸಾ ಬಂಡೂರಿ
ವಿಚಾರ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ನಮ್ಮ ಜೊತೆ ಕೈಜೋಡಿಸಿಲ್ಲ ಕೊಟ್ಟಿದ್ದಂತ ಅನುಮತಿಯನ್ನ ಕೂಡ ಈಗ ಮರುಪರಿಶೀಲನೆ ಮಾಡುವಂತ ಚಿಂತನೆಯನ್ನ ನಡೆಸಿರುವಂತದ್ದು ದುರಾದೃಷ್ಟಕರ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿರುವಂತದ್ದು ಮಾದಾಯಿ ವಿಚಾರದಲ್ಲಿ ಮಧ್ಯ ಪ್ರವೇಶಕ್ಕೆ ಕೋರಿದ್ದೆ ಒಂದೇ ಒಂದು ಮಾತು ಸಹ ಆಡಲಿಲ್ಲ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಮಾದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯ ಪ್ರವೇಶ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ನಾನು ಕೇಳ್ಕೊಂಡಿದ್ದೆ ಆದ್ರೆ ಒಂದೇ ಒಂದು ಮಾತನ್ನು ಕೂಡ ಆಡಿರಲಿಲ್ಲ ಅದರ ಬಗ್ಗೆ ಆದ್ರೆ ಈಗ ಗೋವಾದವರು ಹೋಗಿ ಕೇಳ್ತಿದ್ದ ಹಾಗೆ ಪತ್ರದ ಮುಖೇನ ಮರುಪರಿಶೀಲನೆ ಮಾಡ್ತೀವಿ ಅದರ ಚಿಂತನೆಯನ್ನ ನಡೆಸ್ತೀವಿ ಅಂತ ಹೇಳಿರೋದು ದುರಾದೃಷ್ಟಕರ ಅಂತ ಹೇಳಿದ್ದಾರೆ ಸುಮಲತಾಗಿಂತ ದೊಡ್ಡ ಸೀಕ್ರೆಟ್ ಅಖಾಡಕ್ಕೆ ಇಳಿತಿದ್ದಾರೆ ಆ ನಾಯಕ ಅವರಿಗೆ ಖುದ್ದು ಸೂಚಿಸಿದ್ದಾರೆ ಸಿಎಂ ಆ ವ್ಯಕ್ತಿ ಬಿಜೆಪಿಯನ್ನ ಗೆಲ್ಲಿಸ್ತಾರ ಪೇಟೆ ಪಾಲಿಟಿಕ್ಸ್ ಯಾರು ಹಾಗಾದ್ರೆ ಆ ವ್ಯಕ್ತಿ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ನನ್ನ ಹಿಂದೆನೆ ಇದೆ ಅದು ಬಿವೈ ವಿಜಯೇಂದ್ರ ಮಂಡ್ಯದಲ್ಲಿ ಖಾತೆ ತೆರೆಯೋದಕ್ಕೆ ಸಿಎಂ ಕಸರತ್ತನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವರ ಸ್ವಕ್ಷೇತ್ರ ಅದು ಗೆಲ್ಲಿಸಿಕೊಂಡು ಬರುವಂತೆ ಮಗನಿಗೆ ಫರ್ಮಾನ್ ಅನ್ನ ಕೂಡ ಹೊರಡಿಸಿದ್ದಾರೆ ವಿಜಯೇಂದ್ರ ಸೇರಿ ಉಸ್ತುವಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಕೆಆರ್ ಪೇಟೆಯನ್ನ ಗೆದ್ಕೊಂಡು ಬನ್ನಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಸೋಲಾಗಬಾರದು ಬಿಜೆಪಿಗೆ ಅಂತ ಕಟ್ಟಪ್ಪಣೆಯನ್ನ ಹೊರಡಿಸಿದ್ದಾರೆ ಕ್ಷೇತ್ರದಲ್ಲೇ ಬೀಡು ಬಿಟ್ಟಿದ್ದಾರೆ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜಯೇಂದ್ರ ಪ್ರತಿ ಗ್ರಾಮದಲ್ಲೂ ಕೂಡ ಸಮುದಾಯದವರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಜೆಡಿಎಸ್ ನಾಯಕರನ್ನ ಸೆಳೆಯೋದಕ್ಕೆ ಕಸರತ್ತನ್ನ ಮಾಡ್ತಾ ಇರುವಂತದ್ದು ಬಿಜೆಪಿಯನ್ನೇ ಬೆಂಬಲಿಸುವಂತೆ ಇನ್ನೊಂದ್ ಕಡೆ ಸಂಸದಗೆ ಒತ್ತಡವನ್ನ ಕೂಡ ಹಾಕಲಾಗ್ತಾ ಇದೆ ಮೋದಿ ಅಮಿತ್ ಶಾ ಕೂಡ ಮಾತನಾಡಿದ್ದಾರಂತೆ ಅದೆಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಗೊತ್ತಾಗ್ಬೇಕು ಹೀಗಾಗಿ ಬಿಜೆಪಿ ಬೆಂಬಲಿಸುವತ್ತ ಸುಮಲತಾ ಅವರು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಅವರೇ ಇದ್ರ ಬಗ್ಗೆ ಈಗ ಸ್ಪಷ್ಟನೆಯನ್ನ ನೀಡಬೇಕಾಗಿದೆ ಬಿಜೆಪಿ ನಾಯಕರು ಚರ್ಚೆ ನಡೆಸಿರುವ ಬಗ್ಗೆ ಶ್ರೀರಾಮುಲು ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಯಾರಿಗೆ ಸಹಕಾರ ಕೊಡಬೇಕು ಬೇಡ ಅನ್ನೋದು ಅವರಿಗೆ ಗೊತ್ತಿದೆ ಮಂಡ್ಯದಲ್ಲಿ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಿಜೆಪಿ ಬೆಂಬಲಿಸಲು ಸುಮಲತಾ ಬಹುತೇಕ ನಿರ್ಧಾರ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಪರೋಕ್ಷವಾಗಿ ನಿಮ್ಮನ್ನ ಬೆಂಬಲಿಸಿದ್ದೇವೆ ನಮ್ಮನ್ನ ಬೆಂಬಲಿಸಿ ಅಂತ ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಅವರ ಹತ್ರ ಮನವಿಯನ್ನ ಮಾಡಿಕೊಂಡಿದೆ ಕಾಂಗ್ರೆಸ್ ಬೆಂಬಲಿಸುವಂತೆ ಎನ್ ಚಲುವರಾಯಸ್ವಾಮಿ ಅವರು ಒತ್ತಡವನ್ನ ಕೂಡ ಆಗ್ತಾ ಇದೆ ಇನ್ನೆರಡು ದಿನದಲ್ಲಿ ಬೆಂಬಲದ ಬಗ್ಗೆ ಅಧಿಕೃತವಾಗಿ ಹೇಳ್ತೇನೆ ಅಂತ ಈಗ ಆಲ್ರೆಡಿ ಸುಮಲತಾ ಅಂಬರೀಶ್ ಅವರು ಕೂಡ ಹೇಳಿದ್ದಾರಂತೆ ರಾಜ್ಯ ಹಾಗೂ ಕೇಂದ್ರ ನಾಯಕರಿಗೆ ಸುಮಲತಾ ಅಂಬರೀಶ್ ಅವರು ಭರವಸೆಯನ್ನ ನೀಡಿರುವಂತದ್ದು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವಂತಹ ಕಾರಣ ಬಿಜೆಪಿಗೆ ಜೈ ಅನ್ನುವಂತ ಸಾಧ್ಯತೆ ಇದೆ ಯಾಕಂದ್ರೆ ಅಲ್ಲಿ ಕೆಲಸಗಳನ್ನ ಮಾಡಿಸ್ಕೊಳ್ಬೇಕಾಗಿದೆ ಯೋಜನೆಗಳನ್ನ ತರಬೇಕಾಗಿದೆ ಸೊ ಹೀಗಾಗಿ ನಾನು ಅಕಸ್ಮಾತ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರೆ ಇದೆಲ್ಲವಕ್ಕೂ ಕೂಡ ತೊಂದರೆ ಆಗುವಂತ ಸಾಧ್ಯತೆ ಇದೆ ಅನ್ನೋದು ಸುಮಲತಾ ಅವರ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ಒಂದ್ ಕಡೆ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ ಸೊ ಬಿಜೆಪಿ ಜೊತೆನೆ ಬಿಜೆಪಿ ಅಭ್ಯರ್ಥಿಗೆನೆ ಸಪೋರ್ಟ್ ಮಾಡಿದ್ರೆ ಒಳಿತು ಅನ್ನುವ ಚಿಂತನೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಸುಮಲತಾರು ಈ ಭಾಗದ ದೊಡ್ಡ ನಾಯಕರಿದ್ದಾರ ಎಂ ಪಿ ಇದ್ದಾರ ಹಂಗಾಗಿ ಅವ್ರಿಗೆ ಗೊತ್ತಿದೆ ಯಾರಿಗೆ ಸಹಕಾರ ಕೊಡಬೇಕು ಯಾರಿಗೆ ಸಹಕಾರ ಕೊಡಬಾರ್ದು ಅನ್ನೋಂಥ ವಿಚಾರದ ಬಗ್ಗೆ ನಮ್ಮ ನಾಯಕರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ಆಲ್ರೆಡಿ ಮಾತುಕತೆ ನಡೆಸಿದ್ದಾರೆ ಮತ್ತು ಯಡಿಯೂರಪ್ಪರಿಗೆ ಮತ್ತು ನವೀನ್ ಕುಮಾರ್ ಕಟೀಲ್ ಅಧ್ಯಕ್ಷರಿಗೆ ಸೂಚನೆ ಮೇರೆಗೆ ಅವ್ರಿಗೂ ಏನು ಯಾವ ರೀತಿಯಲ್ಲಂತ ಎತ್ತ ಅಂತ ಹೇಳ್ತೀವಿ ಮಂಡ್ಯದಲ್ಲಿ ಸುಮಲತಾ ಅವ್ರ ಬಗ್ಗೆ ಮಾತಾಡಿದ್ದೇನೆ ಹಿಂದೆ ನಾನು ಅವರು ಸಹಕಾರ ಕೊಟ್ಟಿದ್ದು ಕೆಆರ್ಪೇಟೆ ಸಭೆಯಲ್ಲೂ ಬಂದು ಕುಂತಿದ್ರು ನಾನು ಮತ್ತೊಮ್ಮೆ ಮಾತನಾಡ್ತೇನೆ ಅವ್ರ ಸಹಕಾರ ಸಿಗುತ್ತೆ ಅನ್ನೋ ವಿಶ್ವಾಸ ಮಂಡ್ಯದಲ್ಲಿ ಸುಮಲತಾ ಅವ್ರ ಬಗ್ಗೆ ಮಾತಾಡಿದ್ದೇನೆ ಹಿಂದೆ ನಾನು ಅವರು ಸಹಕಾರ ಕೊಟ್ಟಿದ್ದು ಕೆಆರ್ಪೇಟೆ ಸಭೆಯಲ್ಲೂ ಬಂದು ಕುಂತಿದ್ರು ನಾನು ಮತ್ತೊಮ್ಮೆ ಮಾತನಾಡ್ತೇನೆ ಅವ್ರ ಸಹಕಾರ ಸಿಗುತ್ತೆ ಅನ್ನೋ ವಿಶ್ವಾಸ ಮಂಡ್ಯ ಕುರುಬ ಸ್ವಾಮೀಜಿಗೆ ಮಾಧುಸ್ವಾಮಿ ಅವರು ಏನು ಅವಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳೋದಕ್ಕೆ ನಿರಾಕರಿಸಿದ್ರು ಸಚಿವ ಮಾಧುಸ್ವಾಮಿ ಅವರು ಈಗ ಕುರುಬ ಸಮುದಾಯದ ಆಕ್ರೋಶಕ್ಕೆ ಮಣಿದಿರುವಂತ ಸಿಎಂ ಕ್ಷಮೆಯನ್ನ ಕೇಳಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರೇ ಸಚಿವರ ಪರವಾಗಿ ಕ್ಷಮೆಯನ್ನ ಕೇಳಿರುವಂತದ್ದು ಉಪಚುನಾವಣೆಯಲ್ಲಿ ಹಿನ್ನಡೆ ಆತಂಕದಿಂದ ಕ್ಷಮೆಯನ್ನ ಕೇಳಿದ್ದಾರೆ ಕುರುಬ ಸಮುದಾಯಕ್ಕೆ ಕ್ಷಮೆಯನ್ನ ಕೇಳಿದ್ದಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪ ಕ್ಷಮೆಯನ್ನ ಕೇಳಿಸೋದಕ್ಕೆ ಒತ್ತಡವನ್ನ ಹೇರಿದ್ರಂತೆ
ಎಚ್ ವಿಶ್ವನಾಥ್ ಅವರು ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಅದೇ ಸಮುದಾಯಕ್ಕೆ ಸೇರ್ತಾರೆ ಎಚ್ ವಿಶ್ವನಾಥ್ ಅವರು ಇದು ನನಗೆ ಉಪಚುನಾವಣೆಯಲ್ಲಿ ಪೆಟ್ಟಾಗುತ್ತೆ ಸೋ ಹೀಗಾಗಿ ಅವರನ್ನ ಕ್ಷಮೆ ಕೇಳುವಂತೆ ಮಾಡಿ ಇಲ್ಲಾಂದ್ರೆ ಅಟ್ಲೀಸ್ಟ್ ನೀವಾದರೂ ಕ್ಷಮೆಯನ್ನ ಕೇಳಿ ಅಂತ ಹೇಳಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು ಅದೇ ಕಾರಣಕ್ಕೋಸ್ಕರ ಈಗ ಯಡಿಯೂರಪ್ಪನವರು ಕ್ಷಮೆಯನ್ನ ಕೇಳಿದ್ದಾರೆ ನಾನು ಮಾತಾಡಿಲ್ಲ ಕ್ಷಮೆ ಕೇಳೋ ಪ್ರಶ್ನೆನೂ ಉದ್ಭವ ಆಗಿಲ್ಲ ನಾನು ಅದಕ್ಕಿಂತ ಜಾಸ್ತಿ ಹೇಳಕ್ಕೆ ಇಷ್ಟಪಡೋದಿಲ್ಲ ನಾನು ಯಾವುದೇ ಸ್ವಾಮಿಗಳಿಗೆ ಅಪಚಾರ ಮಾಡುವಂಥದ್ದು ಏಕವಚನ ಬಳಸುವಂಥದ್ದು ನನ್ನ ಬದುಕಲ್ಲಿ ಬಂದಿಲ್ಲ ಆದರೆ ನಾನು ಏಕವಚನದಲ್ಲಿ ಮಾತಾಡಿಲ್ಲ ಅವ್ರಿಗೆ ನಾನು ಮಾತನಾಡಬೇಕಾದ್ರೆ ಲಾಸ್ಟಲ್ಲಿ ಹೊರಟಾಗಿ ಹೇಳಿದ್ದೀನಿ ಮಾಡ್ಕೊಳ್ರಿ ಏ ನಾನು ಕುರುಬರ ಸಂಘದಲ್ಲಿ ಅದು ಇದು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಏನು ಮಾಡ್ತಾರ್ರಿ ನನ್ನ ಐ ಆಮ್ ನಾಟ್ ಬಾದರ್ ವಿತ್ ಆಲ್ ದಿಸ್ ಆ್ಯಂಡ್ ಐ ನೆವರ್ ಕೇರ್ ಅದನ್ನು ಹೇಳೋಗ್ತೀನಿ ನಾನು ಇನ್ಯಾವ ಕ್ಲಾರಿಫಿಕೇಶನ್ನು ಮತ್ತೆ ಕೊಡೋಕ್ಕೆ ಇಷ್ಟಪಡಲ್ಲ ನಾನು ಐ ಲೀವ್ ಫಾರ್ ಮೈ ಕಾನ್ಶಿಯಸ್ ನಾನು ಇನ್ನೊಬ್ಬರನ್ನ ಒಪ್ಪಿಸೋಕೆ ಏನು ಬದುಕಿಲ್ಲ ಕೊಡ್ತೇನೆ ಇದನ್ನು ಗೊಂದಲ ಉಂಟು ಮಾಡೋದು ಬೇಡ ನಮಗೆ ಸಂಪೂರ್ಣ ವಿಶ್ವಾಸ ಬೆಂಬಲ ಸಹಕಾರ ಕನಕದಾಸರ ವಿಷಯದಲ್ಲಿ ಯಾರೂ ಸಹ ಒಂದು ಶಬ್ದ ವಿರುದ್ಧ ಮಾತನಾಡೋಕ್ಕೆ ಸಾಧ್ಯ ಇಲ್ಲ ಗೊಂದಲ ಸೃಷ್ಟಿ ಮಾಡದೇನೆ ದಯಮಾಡಿ ಇದನ್ನು ಅಪಾರ್ಥಕ್ಕೆ ಅವಕಾಶ ಮಾಡಿಕೊಡಬಾರ್ದು ಈಗಾಗಲೇ ಮಾಧುಸ್ವಾಮಿಯವರು ಆ ವೃತ್ತಕ್ಕೆ ಕನಕ ವೃತ್ತ ಅಂತ ಹೇಳೋಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಇದನ್ನು ಕೊನೆ ಮಾಡಬೇಕು ಅಂತ ಕೈ ಜೋಡಿಸಿ ಎಲ್ಲರಲ್ಲೂ ಪ್ರಾರ್ಥನೆಯನ್ನು ಮಾಡ್ತೇವೆ ಬಿಜೆಪಿಯವರು ನೈಜ ಮಾತುಗಳನ್ನ ಆಡೋದಿಲ್ಲ ಎಲ್ಲರಿಗೂ ಒಂದು ಸಂಸ್ಕೃತಿ ಇರಬೇಕು ಮಾಧುಸ್ವಾಮಿಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮಾಧುಸ್ವಾಮಿಗೆ ಟಾಂಗ್ ಅನ್ನ ಕೊಟ್ಟಿರುವಂತದ್ದು ಬಿಜೆಪಿಯ ಯಾವ ನಾಯಕರಿಗೂ ಒಳ್ಳೆಯ ಸಂಸ್ಕೃತಿ ಇಲ್ಲ ಬಿಜೆಪಿ ನಾಯಕರದ್ದು ಹಿಟ್ಲರ್ ಮನಸ್ಥಿತಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸಿಎಂ ಯಡಿಯೂರಪ್ಪನವರು ಕ್ಷಮೆಯನ್ನ ಯಾಚಿಸಿದ್ರೆ ಇಲ್ಲಿ ಯಡಿಯೂರಪ್ಪನವರ ಕ್ಷಮೆಯ ಹೊರತಾದ ಮೇಲೆ ಇಲ್ಲಿ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಬಿಜೆಪಿಯವರ ವಿರುದ್ಧ ಒಳ್ಳೆ ಸಂಸ್ಕೃತಿ ಇರಬೇಕಲ್ವಾ ಆ ಸಂಸ್ಕೃತಿ ಬಿಜೆಪಿಯವರು ಯಾವ ನಾಯಕರನ್ನು ಕೂಡ ಬಿಜೆಪಿಯವರಲ್ಲಿ ಒಳ್ಳೆ ಸಂಸ್ಕೃತಿ ಬೆಳೆಸ್ಕೊಂಡಿಲ್ಲ ಅವರು ಯಾಕಂದ್ರೆ ಬಿಜೆಪಿ ಇಸ್ ಬೇಸಿಕಲಿ ಎ ಫ್ಯಾಸಿಸ್ಟ್ ಪಾರ್ಟಿ ಗೊತ್ತಾಯ್ತಾ ಫ್ಯಾಸಿಸಮ್ನಲ್ಲಿ ನಂಬಿಕೆ ಇರೋರು ಇದ್ದಾರಲ್ಲ ಅವರು ನೈಜವಾದಂಥ ಮಾತುಗಳನ್ನು ಆಡಲ್ಲ ಅವರು ಯಾವಾಗ ನಾನು ಅವ್ರ ಬಗ್ಗೆ ಎಷ್ಟು ಬರೀ ಇಡೀ ದೇಶ ತುಂಬ ಸುಳ್ಳನೆ ಪ್ರಚಾರ ಮಾಡೋದು ಅವರು ಫ್ಯಾಸಿಸಮ್ನ ಒನ್ ಆಫ್ ದಿ ಕ್ಯಾರೆಕ್ಟರ್ಸ್ ಏನು ಅಂತಂದರೆ ಸತ್ಯನ ಸುಳ್ಳು ಮಾಡೋದು ಸುಳ್ಳನ್ನು ಸತ್ಯ ಮಾಡೋದು ಅದೇ ಸತ್ಯ ಅಂತ ಪ್ರತಿಪಾದನೆ ಮಾಡೋದು ಇದನ್ನೇ ಹಿಟ್ಲರ್ ಕೂಡ ಮಾಡ್ತಿದ್ದರು ಬಲತ್ಕಾರವಾಗಿ ಸುಳ್ಳನ್ನು ಒಪ್ಪಿಕೊಳ್ಳೋ ಥರ ಮಾಡ್ತಿದ್ರು